ನೋಡಿ ಯಾರೋ ಹೇಳಿದ್ರು ಜನಕ್ಕೆ ಮೈನಾರಿಟಿಸ್ಗೆ ಬುದ್ಧಿ ಬಂದೈತೆ ಜೆಡಿಎಸ್ ಪರ ಓಟ್ ಹಾಕ್ತಾರೆ ಅಂತ ಯಾರು ಆ ಟೋಕನ್ ಗಿರಾಕಿನ ನಂಬ್ಕೊಂಡು ಓಟ್ ಹಾಕಲ್ಲ ಮೈನಾರಿಟೀಸ್ ಮೈನಾರಿಟೀಸ್ ಯಾವತ್ತಿದ್ರು ಕಾಂಗ್ರೆಸ್ ಪರ ಇವತ್ತು ಅದನ್ನ ನಾವು ಸಾಬೀತು ಮಾಡಿದಿರಿ ತಕ್ಕಂತ ಉತ್ತರ ಒಂದು ಕೊಡ್ತೀರಿ ಆರು ತಿಂಗಳಿಂದ ನಿಮಗೆಲ್ಲರಿಗೂ ಗೊತ್ತೈತೆ ಸಿದ್ದರಾಮಯ್ಯ ಸಾಹೇಬರು ಕೋಲಾರಿಗೆ ಬರ್ತಾರೆ ಅಂತ ಎಲ್ಲ ಕೋಲಾರ ಜನ ಒಂದು ಆಶ್ವಾಸನೆ ಇಟ್ಕೊಂಡಿದ್ರು ಬಟ್ ಕೆಲವೊಂದು ಕಾರಣಗಳಿಂದ ಅವರು ಬರಕಾಗಿಲ್ಲ ಬರಿ ಚುನಾವಣೆ ಇದ್ರು ಅಂತ ಇಪ್ಪತ್ತ ಒಂದು ಎರಡು ಮೂರು ದಿನದಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು ಕೊತ್ತೂರ್ಜಿ ಮಂಜುನಾಥ್ ಅವರಿಗೆ ಅವಾಗ ಆ ಇಪ್ಪತ್ತ ಆರು ದಿನ ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದು ಇವತ್ತು ಅವ್ರಿಗೋಸ್ಕರ ಜಯವನ್ನು ಸಾಧಿಸಿದ್ದಾರೆ ಮತ್ತು ನಮ್ಮ ಮೈನಾರಿಟಿ ಬೇಡ ಅಂತ ಇವತ್ತು ಅದೇ ಮೈನಾರಿಟಿ ಓಟ್ಸು ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಕೊತ್ತೂರು ಮಂಜಣ್ಣ ಅವರಿಗೆ ಬೀಳೋದ್ರಿಂದ ಅವ್ರು ಗೆಲುವನ್ನು ಸಾಧಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಆಲ್ರೆಡಿ ಹೇಳಿದ್ರು ನಾವು ಸುಮ್ಮನಿದ್ರು ಗೆಲ್ತೀರಿ ಅಂತ ಅದೇ ರೀತಿ ನಾವು ಗೆದ್ದಿದ್ದೀರಿ ಸುಮ್ಮನೆ ಇದ್ರಿ ನೂರ ಮೂವತ್ತು ಸ್ಥಾನ ಮೇಲೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಮತ್ತೊಂದು ಸಾರಿ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ರಾಜ್ಯಕ್ಕಾಗೋದು ನೂರಕ್ಕೆ ನೂರು ಸತ್ಯ ಇದ್ರ ಜನ ನೋಡಿದ್ರು ಈ ಬಿ ಜೆ ಪಿ ಸರ್ಕಾರದಲ್ಲಿ ಏನೇನು ನಡೀತು ಅಂತ 40% ಕಮಿಷನ್ ಅದೊಂದು ಟ್ರೇಡ್ ಮಾರ್ಕ್ ಆಗೋಗೈತೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ತಂದಿರೋದು ಈ ಸರ್ಕಾರದಿಂದ ಅದೇ ಒಂದೇ ಕಾರಣಕ್ಕೆ ನೋಡ್ರಿ ಹೈಕಮಾಂಡ್ ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಬಟ್ ಒಂದು ಮಾತು ಜನ ಬಯಸೋದು ಒಂದೇ ನಾಯಕನ್ನ ಜನನಾಯಕ ಸಿದ್ದರಾಮಯ್ಯ ಸಾಹೇಬರನ್ನ ಕೋಲಾರಲ್ಲಿ ಕೊತ್ತೂರು ಮಂಜು ಸಾಹೇಬರು ಗೆಲ್ಲೋಕ್ಕೆ ಪ್ರಮುಖ ಕಾರಣ ಮೊದಲನೇದಾಗಿ ಕಾರ್ಯಕರ್ತರು ಮತ್ತೆ ನಮ್ಮ ಕ್ಷೇತ್ರದ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಮಾಜಿ ಮಂತ್ರಿಗಳಾದ ನಸೀರ್ ಅಹಮದ್ ಸಾಹೇಬರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅಣ್ಣ ಅವರು ಸುದರ್ಶನ್ ಸಾಹೇಬರು ಸಿ ಎಂ ಮುನ್ಯಪ್ಪ ಅಣ್ಣ ಅವರು ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಯಾವ್ದಾರು ಏನೇನು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವರು ಮತ್ತು ನಮ್ಮ ಮತ್ತೊಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾರ್ಯಕರ್ತರು ನೋಡಿ ಯಾರೋ ಹೇಳಿದ್ರು ಜನಕ್ಕೆ ಮೈನಾರಿಟೀಸಿಗೆ ಬುದ್ಧಿ ಬಂದೈತೆ ಜೆ ಡಿ ಎಸ್ ಪರ ಓಟ್ ಹಾಕ್ತಾರೆ ಅಂತ ಯಾರು ಆ ಟೋಕನ್ ಗಿರಾಕಿನ ನಂಬ್ಕೊಂಡು ಓಟ್ ಹಾಕಲ್ಲ ಮೈನಾರಿಟೀಸು ಮೈನಾರಿಟೀಸ್ ಯಾವತ್ತಿದ್ರು ಕಾಂಗ್ರೆಸ್ ಪರ ಇವತ್ತು ಅದನ್ನು ನಾವು ಸಾಬೀತು ಮಾಡಿದ್ದೀರಿ ತಕ್ಕಂಥ ಉತ್ತರ ಒಂದು ಕೊಡ್ತೀರಿ ಏನು ಕೋಲಾರದಲ್ಲಿ ಇವತ್ತು ಹಬ್ಬ ವಾತಾವರಣ ಸೃಷ್ಟಿಯಾಗಿದೆ ಅದಕ್ಕೆ ಪ್ರಮುಖ ಕಾರಣ ಏನಂದರೆ 20 ವರ್ಷದಿಂದ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಿಲ್ಲ ಕೇವಲ 20 ದಿನಗಳಲ್ಲಿ ಕತ್ತೂರು ಮಂಜಣ್ಣ ಅವರು ಬಿ ಫಾರ್ಮ್ ತೊಗೊಂಡು ಬಂದಮೇಲೆ ಅನೇಕ ಯುವಕರು ಎಸ್ಪೆಷಲಿ ಯುವಕರು ಎನ್ ಎಸ್ ಅವರಾಗ್ಬೋದು ಯೂತ್ ಕಾಂಗ್ರೆಸ್ ಅವರಾಗ್ಬೋದು ಹಗಲು ರಾತ್ರಿ ಕಷ್ಟ ಬಿದ್ದು ಕತ್ತೂರು ಮಂಜಣ್ಣನಿಗೆ ಜಯಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಯಾರು ಕೋಲಾರಲ್ಲಿ ಯಾವ ಪಕ್ಷನೂ ಇರಲ್ಲ ನೂರಕ್ಕೆ ನೂರು ಗ್ಯಾರಂಟಿ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಒಳ್ಳೆ ಆಡಳಿತ ಕೊಡುತ್ತೆ ಕತ್ತೂರು ಮಂಜಣ್ಣ ಆಮೇಲೆ ನಮಗೆಲ್ಲ ಭರವಸೆ ಇದೆ ಯುವಕರನ್ನ ಒಳ್ಳೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಅಂತ ಮತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ನಾಯಕರಾದ ನಸೀರ್ ಅಹಮದ್ ಸಾಹೇಬರಾಗ್ಬೋದು ನಮ್ಮ ಅನಿಲ್ ಅಣ್ಣ ಆಗ್ಬೋದು ನಮ್ಮ ಸಿ ಎಪ್ ಮುನಿಯಪ್ಪ ಅಣ್ಣ ಆಗ್ಬೋದು ಸುದರ್ಶನ್ ಸರ್ ಆಗ್ಬೋದು ಸ್ಟಾರ್ ಕ್ಯಾಂಪೇನ್ ಆಗಿ ಎಲ್ಲ ವರ್ಕ್ ಮಾಡಿ 20 ಗಂಟೆ ಟೈಮು ಕೇವಲ 6 ಗಂಟೆ ನಿದ್ದೆ ಮಾಡಿ 20 ಅವರ್ ಅವರು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತೊಗೊಂಡು ಬಂದಿದ್ದಾರೆ ಅವ್ರಿಗೆಲ್ಲ ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ಗೆ ಮತ ಹಾಕಿದವ್ರಿಗೆಲ್ಲಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ಒಂದು ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೂತಿದೆ ಅಂತ ಜನ ಎಲ್ಲ ತೀರ್ಮಾನ ಮಾಡಿದ್ದಾರೆ ಯಾಕಂದರೆ ಇಷ್ಟು ದಿನದಿಂದ ನೋಡ್ತಾ ಇರ್ಬೋದು ಜನ ಎಲ್ಲ ಯಾವ ಥರ ಅಭಿವೃದ್ಧಿಗೆ 40% ಸರ್ಕಾರ ಎಲ್ಲ ತೊಲಗಿಸಿ ಕಾಂಗ್ರೆಸ್ ಸರ್ಕಾರನೇ ಅಭಿವೃದ್ಧಿಗೆ ತಂದಿದ್ದಾರೆ ಸಿ ಎಂ ಆಗಲಿ ನಮ್ಮ ಸಿದ್ದರಾಮಯ್ಯ ಆಗಲಿ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಎಲ್ಲರೂ ಅಷ್ಟೇ ಒಳ್ಳೆ ಇದ್ರನ್ನ ಮಾಡಿ ಪೋಲಿಂಗ್ ಮಾಡಿಸಿ ಎಲ್ಲ ಸರ್ಕಾರ ಕುಳಿಸಿದ್ದಾರೆ ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಕೋಲಾರದಲ್ಲಿ ಕೆ ಜಿ ಎಂ ಬಸ್ ಅಂತ ನಮ್ಮ ಒಳ್ಳೆ ಒಂದು ಲೀಡರ್ ನಮ್ಮ ಯುವಕರಿಗೆ ಆಗಲಿ ಎಲ್ಲರಿಗಾಗಲಿ ಒಂದು ಒಳ್ಳೆ ಯುವಕ ಥರ ಒಳ್ಳೆ ಅಭಿವೃದ್ಧಿ ಮಾಡ್ತಾರಂತ ನಾವೆಲ್ಲ ಕನಸಲ್ಲಿಟ್ಟು ನಾವೆಲ್ಲ ಮುಂದೆ ಬಂದಿದ್ದೀರಿ ಬೂತ್ ಗೆದ್ದರೆ ಕ್ಷೇತ್ರ ಗೆದ್ದಂಗೆ ಅಂತೆ ಆ ಥರ ಮಾಡಿ ತೋರಿಸಿದ್ದೀರಿ
ಈ ಜನ ಶಕ್ತಿ ತೋರಿಸಿದ್ದಾರೆ ಕೋಲಾರಲ್ಲಿ ಇವತ್ತು ಮಂಜಾಣಾಗಿ ಅಭಿವೃದ್ಧಿ ಏನೋ ಏನದು ಇವಾಗ ಮುಂದೆ ತೋರಿಸ್ತಾರೆ ಅನ್ನೋದು ನಾನು ಹೇಳೋಕ್ಕೆ ಇಷ್ಟ ಬೀಳ್ತೀನಿ ಎಲ್ಲರಿಗೆ ಧನ್ಯವಾದ